ಹೌದು, ಕಾಫಿನಾಡು ಚಿಕ್ಕಮಗಳೂರಿನ ಕೆಲ ಬಯಲುಸೀಮೆ ಭಾಗ ಹಾಗೂ ಬಹುತೇಕ ಮಲೆನಾಡು ಭಾಗ ಕಳೆದ ಒಂದು ದಶಕದಿಂದ ಆನೆ ಹಾವಳಿಗೆ ಹೈರಾಣಾಗಿದೆ. ಅದರಲ್ಲೂ ಮೂಡಿಗೆರೆ ತಾಲೂಕಿನಲ್ಲೇ ಹೆಚ್ಚು. ಮೂಡಿಗೆರೆಯ ಸಾರಗೋಡು, ಕೆಳಗೂರು, ಆಲ್ದೂರು ಸೇರಿದಂತೆ ಹತ್ತಾರು ಹಳ್ಳಿಗಳ ಜನ ಆನೆ ಹಾವಳಿಯಿಂದ ಕಂಗಾಲಾಗಿದ್ದಾರೆ. ಆದರೆ ಕಳೆದ 2-3 ವರ್ಷಗಳಿಂದ ಚಿಕ್ಕಮಗಳೂರು ತಾಲೂಕಿನ ಸುತ್ತಮುತ್ತವೂ ಆನೆ ಹಾವಳಿ ಮಿತಿ ಮೀರಿದೆ. ನಗರಕ್ಕೂ ಭೇಟಿ ನೀಡಿದ್ದ ಕಾಡಾನೆಗಳು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಕಿಂಗ್ ಮಾಡಿದ್ದುವು. ಈ ಮಧ್ಯೆ ಕಳೆದ 2 ತಿಂಗಳುಗಳಿಂದ ಚಿಕ್ಕಮಗಳೂರು ತಾಲೂಕಿನ ಬೀಕನಹಳ್ಳಿಯಲ್ಲಿ ಒಂಟಿ ಸಲಗದ ಕಾಟ ಹೆಚ್ಚಿತ್ತು. ದಿನ ಬಿಟ್ಟು ದಿನ ನಡೆಸ್ತಾ ಇದ್ದ ದಾಂಧಲೆಗೆ ರೈತರು ಹೊಲಗದ್ದೆಗಳಿಗೆ ಹೋಗುವುದನ್ನೇ ಬಿಟ್ಟಿದ್ರು. ಕೆಲ ತೋಟದ ಮಾಲೀಕರು ತೋಟದಲ್ಲಿ ಡಿಜೆ ಸಿಸ್ಟಮ್ ಇಟ್ಟು ಆನೆ ಹಾವಳಿಗೆ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದ್ರು. ಆದರೆ ಸಲಗದ ಕಾಟ ನಿಲ್ಲಲಿಲ್ಲ. ಹಾಗಾಗಿ ಸಾವು ನೋವು ಸಂಭವಿಸಬಾರದು ಅಂತ ಅರಣ್ಯ ಇಲಾಖೆ ಸಾಕಾನೆಗಳನ್ನು ತಂದು ಒಂಟಿ ಸಲಗದ ಕಾರ್ಯಾಚರಣೆಗೆ ಮುಂದಾಗಿದೆ. ಇಲ್ಲಿ ನಮಗೆ ಸುಮಾರು 1-2 ತಿಂಗಳಿಂದ ಈ ರೀತಿ ದೂರುಗಳು ಬರ್ತಾ ಇತ್ತು. ಸಾರ್ವಜನಿಕರು ಮತ್ತು ಜನಪ್ರತಿನಿಧಿಗಳಿಂದಲೂ ಇದರ ಬಗ್ಗೆ ಗಮನಾರಿಸೋದಕ್ಕೆ ದೂರುಗಳು ಬರ್ತಾ ಇತ್ತು. 2 ತಿಂಗಳಿಂದನೂ ನಾವು ಅದು ವಾಪಸ್ ಹೋಗ್ಬೋದು ಅಂತೇಳಿ ವೆಯ್ಟ್ ಮಾಡಿದ್ವಿ, ಅದು ಹೋಗಲಿಲ್ಲ. ಮತ್ತು ಮುಂದೆ ಮಾನವ ಹಾನಿಗಳು ಯಾವುದೇ ರೀತಿ ಸಂಭವಿಸ್ತಾ ಇರತಕ್ಕಂಥ ಆಗಬಾರ್ದು ಅಂತ ಹೇಳಿ ನಾವು ಈ ದಸರಾ ಆನೆಗಳು ಏನಿದೆ ಅಲ್ಲಿಂದ ಕುಮ್ಕಿ ಆನೆಗಳನ್ನು ನಾವು ಭೀಮ ಮತ್ತು ಅರ್ಜುನ ಆನೆಗಳನ್ನ 2 ಆನೆಗಳನ್ನ ತರಿಸಿದ್ದೀವಿ. ಅದರಿಂದ ಇದು ಸುಮಾರು 1.5 ಕಿಲೋಮೀಟ್ರ್ ದೂರದಲ್ಲಿ ಅದು ಈಗ ಲೊಕೇಟ್ ಆಗಿದೆ. ಇವತ್ತು ಸುಮಾರು 2-3 ದಿನಗಳ ಕಾಲ ಈ ಕುಮ್ಕಿ ಆನೆಗಳ ಜೊತೆಗೆ ನಮ್ಮ 3 ತಂಡಗಳನ್ನ ಮಾಡಿದ್ದೀವಿ. ಚಿಕ್ಕಮಗಳೂರು ವಿಭಾಗದಿಂದ ಬೇರೆ ಬೇರೆ ವಲಯಗಳಿಂದ ಸುಮಾರು 60 ಜನರದು ಮತ್ತು ಕುಮ್ಕಿ ತಂಡದಿಂದ ಬಂದಿರೋ 15 ಜನರದು ಸೇರಿ 1-3 ತಂಡ ಮಾಡಿದ್ದೀವಿ. ಆ ತಂಡಗಳು ಸುಮಾರು 2-3 ದಿನ ಈ ಕಾರ್ಯಾಚರಣೆಯನ್ನು ಮಾಡ್ತೀವಿ. ಮಲೆನಾಡಿನಲ್ಲೂ ಸುತ್ತಲೂ ಅರಣ್ಯ ಪ್ರದೇಶ, ಅಕ್ಕಪಕ್ಕವೇ ಅಡಿಕೆ ಕಾಫಿ ತೋಟಗಳೇ ಹೆಚ್ಚು. ಹೀಗಾಗಿ ಆನೆ ಹಾವಳಿಯನ್ನು ನಿಯಂತ್ರಿಸುವುದು ಕಷ್ಟ ಸಾಧ್ಯ. 2 ದಿನಗಳ ಹಿಂದಷ್ಟೇ ಆಲ್ದೂರು ಗ್ರಾಮದ ಬಳಿ ಕಾಫಿ ತೋಟದಲ್ಲಿ ಮೆಣಸು ಕೊಯ್ಯುತ್ತಿದ್ದ ಮಹಿಳೆಯನ್ನು ಆನೆ ತುಳಿದು ಸಾಯಿಸಿ ಮತ್ತೋರ್ವನಿಗೆ ಗಂಭೀರ ಗಾಯವಾಗಿದೆ. ಈ ಬೀಕನಹಳ್ಳಿ ಕೂಡ ಕಾಡಂಚಿನ ಗ್ರಾಮವಾಗಿರುವುದರಿಂದ ನಾಳೆ ಮತ್ತೊಂದು ಅನಾಹುತ ಸಂಭವಿಸುವ ಮುನ್ನವೇ ಎಚ್ಚೆತ್ತುಕೊಳ್ಳೋಣ ಎಂದು ಅರಣ್ಯ ಇಲಾಖೆ ಮೈಸೂರಿನ ಅಂಬಾರಿ ಹೊರುವ ಸಾಕಾನೆ ಅರ್ಜುನ ಹಾಗೂ ಭೀಮನನ್ನ ಕರೆಸಿ ಕಾಡಿನ ಒಂಟಿ ಸಲಗದ ಅಬ್ಬರಕ್ಕೆ ಬ್ರೇಕ್ ಹಾಕಿ ಕಾಡಿಗೆ ಅಟ್ಟಲು ಮುಂದಾಗಿದೆ. ಕಾರ್ಯಾಚರಣೆಯಲ್ಲಿ ಸುಮಾರು 60 ಸಿಬ್ಬಂದಿಗಳು ಭಾಗಿಯಾಗಿದ್ದು 1-2 ದಿನದಲ್ಲಿ ಒಂಟಿ ಸಲಗವನ್ನು ಕಾಡಿಗೆ ಅಟ್ಟಲಿದ್ದಾರೆ. ಬೀಕನಹಳ್ಳಿ ಕಾಡಂಚಿನ ಗ್ರಾಮವಾಗಿದ್ದು ಆನೆ ಹಾವಳಿ ಹೆಚ್ಚಿತ್ತು. ಬಾಳೆ, ಅಡಿಕೆ, ತೆಂಗು, ಕಾಫಿ, ಮೆಣಸು, ಭತ್ತ ಬೆಳೆದಿದ್ದು ರೈತರು ಈ ಪೈಕಿ ಅರ್ಧವನ್ನು ಕಳೆದುಕೊಂಡಿದ್ರು. ಇದೀಗ ಒಂಟಿ ಸಲಗವನ್ನು ಸಾಕಾನೆ ಮೂಲಕ ಕಾಡಿಗಟ್ಟಲು ಮುಂದಾಗಿರೋ ಇಲಾಖೆಯ ಕ್ರಮಕ್ಕೆ ಹಳ್ಳಿಗರು ಸಂತಸ ವ್ಯಕ್ತಪಡಿಸಿದ್ದು ಪರಿಸರವಾದಿಗಳು ಕೂಡ ಇದಕ್ಕೆ ಸಾಥ್ ನೀಡಿದ್ದಾರೆ. ಚಿಕ್ಕಮಗಳೂರು ನಗರ ಪ್ರದೇಶಕ್ಕೆ ಹೊಂದ್ಕೊಂಡಿರುವಂಥ ಬೀಕನಹಳ್ಳಿ ಗ್ರಾಮದಲ್ಲಿ ಕಳೆದ 2 ತಿಂಗಳಿಂದ ಆನೆ ಹಾವಳಿ ಕೊಡ್ತಿತ್ತು. ಮತ್ತು ಆನೆಯ ಬೆಳೆ ನಾಶ ಮಾಡುವಂಥದ್ದು, ರೈತರ ಜಮೀನುಗಳಿಗೆ ಹೋಗುವಂಥದ್ದು ದೂರಿತ್ತು. ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಆನೆಯನ್ನು ಮರಳಿ ಮತ್ತು ಕಾಡಿಗೆ ಕಳಿಸುವ ನಿಟ್ಟಿನಲ್ಲಿ ಇವತ್ತು ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಪ್ರಮುಖವಾಗಿ ದಸರಾದ ಆನೆಗಳು, ಅರ್ಜುನ ಮತ್ತು ಭೀಮ 2 ಆನೆಗಳನ್ನು ಕರೆಸಿ ಆನೆಯನ್ನು ಕಾಡಿಗೆ ಕಳಿಸುವ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಹಲವಾರು ಸಾರಿ ಸ್ಥಳೀಯರು ದೂರು ಕೊಟ್ಟಿದ್ದು ಮತ್ತು ಈ ಒತ್ತಡವನ್ನು ಹಾಕಿದ್ರು. ಈ ನಿಟ್ಟಿನಲ್ಲಿ ಈ ಆನೆಯ ಒಂದು ಕಾಡಿಗೆ ಕಳಿಸುವ ಕಾರ್ಯಾಚರಣೆಯಲ್ಲಿ ಈ ಸ್ಥಳೀಯ ಸಿಬ್ಬಂದಿಗಳು ಮತ್ತು ನುರಿತಂಥ ಸಿಬ್ಬಂದಿಗಳು ಕೂಡ ಭಾಗವಹಿಸಿದ್ದಾರೆ. ಒಟ್ಟಾರೆ ಆನೆಗಳಿಂದ ಆಗ್ತಿರೋ ಬೆಳೆಹಾನಿ ಹಾಗೂ ಪ್ರಾಣಹಾನಿಯನ್ನು ತಪ್ಪಿಸಿಕೊಳ್ಳಲು ಜನ ಕಷ್ಟಪಡ್ತಾ ಇದ್ದಾರೆ. ಕಾಡಂಚಿನ ಗ್ರಾಮಗಳ ಹಳ್ಳಿಗರ ಪ್ರಾಣಕ್ಕೂ ಆಪತ್ತು ಉಂಟಾಗಿದೆ. ಬದುಕು ಕಟ್ಟಿಕೊಡುವ ಕಾಫಿ ತೋಟಗಳು ಕೂಡ ಕಾರ್ಮಿಕರ ಪಾಲಿಗೆ ಜೀವ ಕಳೆಯುವ ಸ್ಥಳವಾಗ್ತಾ ಇದೆ. 2 ದಿನಗಳ ಹಿಂದಷ್ಟೇ ಮಹಿಳೆ ಕಾಫಿ ತೋಟದಲ್ಲಿ ಆನೆ ದಾಳಿಗೆ ತುತ್ತಾಗಿದ್ದಾಳೆ. ಎಲ್ಲವನ್ನು ಮನಗಂಡಿರೋ ಅರಣ್ಯ ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ ಒಂಟಿ ಸಲಗವನ್ನು ಕಾಡಿಗಟ್ಟುವ ಕಾರ್ಯಾಚರಣೆಗೆ ಇಳಿದಿರುವುದು ಸ್ವಾಗತಾರ್ಹವೇ ಸರಿ. ಚಿಕ್ಕಮಗಳೂರಿನಿಂದ ಆಲ್ದೂರು ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.